ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಇದನ್ನ ನಾನು ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕ್ಬೇಕು ಅನ್ನೋದನ್ನು ತೋರಿಸ್ರಿ. ನೋಡಿದ್ರಿ ಥರ ಮುರಿದ್ರೆ ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇಕಾಗಿರೋ ಪದಾರ್ಥಗಳು ಅಕ್ಕಿ, ಅಕ್ಕಿ ಹಿಟ್ಟು ಈ ಕಪ್ನಲ್ಲಿ 4 ಕಪ್ ತಗೊಂಡಿದ್ದೀನಿ. ಅದೇ ಕಪ್ನಲ್ಲಿ 1 ಕಪ್ಪು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಹೊಟ್ಟೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಉರ್ಗಡ್ಲೆ 1 ಕಪ್ಪು, ಅದೇ ಕಪ್ಪು. ಕರಿಬೇವು ಸ್ವಲ್ಪ ಸ್ವಲ್ಪ, 1/2 ಟೀಸ್ಪೂನಷ್ಟು ಎಳ್ಳು, ಮತ್ತು 1/6 ಹಸಿಮೆಣಸಿನ್ಕಾಯಿ ಹೆಚ್ಚಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಣಮೆಣಸಿನ ಪುಡಿ 1/2 ಟೀಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅಕ್ಕಿ ಹಿಟ್ಟು ಇದರೊಳಗೆ 4 ಕಪ್ ತಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕಡಲೆಕಾಯಿ ಬೀಜನ ಅದೇ ಕಪ್ನಲ್ಲಿ ಹುರಿದು ಹೊಟ್ಟು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ನಂತರ ಉರ್ಗಡ್ಲೆ ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ. ಉರ್ಗಡ್ಲೆನೂ ಮಿಕ್ಸಿಗೆ ಹಾಕಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಎಳ್ಳು ಕೂಡ ಈ ಕಪ್ನಲ್ಲಿ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, 1/7, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ, ಹೆಚ್ಚಿರೋ ಇಟ್ಕೊಂಡಿರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಒಣಮೆಣಸಿನ್ಕಾಯಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾದಿರೋ ಎಣ್ಣೆನ ಇದರೊಳಗೆ ಹಾಕ್ತಾಯಿದ್ದೀನಿ. ಈ ಸೌಟ್ನಲ್ಲಿ 1/2 ಸೌಟ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಎಣ್ಣೆ ಎಲ್ಲದಕ್ಕೂ ಅಂಟಬೇಕು, ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಯಾವ ಥರ ಇರಬೇಕು ಅದು ಅಂತನ್ನೋದನ್ನು ತೋರಿಸ್ತೀನಿ. ಬರಬೇಕು ಆಗ ಸರಿಯಾಗಿ ಹದ ಚೆನ್ನಾಗಿ ಬಂದಿದೆ ಅಂತ. ನೀರಾಕಿ ಕಲಸ್ಕೊಳ್ಳೋಣ. ನೋಡಿ ಇವಾಗ ಈ ಥರ ಕಲಸ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿನೇ ಇರಬೇಕು ಇದ್ರ ಹಿಟ್ಟು, ಆ ಥರ ಕಲಸ್ಕೋಬೇಕು. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಉಂಡೆ ಕಟ್ಕೊಂಡು ಈ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಟ್ಕೋಬೇಕು. ನಂತರ ಇದ್ರ ಮೇಲೆ ಮುಚ್ಚಿ ನಂತರ ಈ ಪ್ಲೇಟ್ನಲ್ಲಿ ಒತ್ತಿದ್ರೆ ಒಂದೇ ಸಲ ಆಗೋಗುತ್ತೆ, ತಿರುಗಿ ತಟ್ಟೋ ಕೆಲಸ ಇರೋದಿಲ್ಲ. ಈ ಥರ ಗುಂಡಿಗೆ ಚೆನ್ನಾಗಿ ನೀಟಾಗಿ ಬರುತ್ತೆ. ನಂತರ ಈ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಆರ್ನದಾಗಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಒಂದೊಂದನ್ನೇ ಇದರೊಳಗಡೆ ಬಿಡಬೇಕು. ನೋಡಿ ಇವಾಗ ಒಂದು ಕಡೆ ಇದಾಗ್ತಾ ಇದೆ, ಇದನ್ನು ತಿರುವ ಹಾಕೋಣ. ಈ ಥರ ಇನ್ನೊಂದು ಕಡೆ ತಿರುವ ಹಾಕಬೇಕು, ಆವಾಗ ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ. ಬೆಂದಿದೆ, ಇವಾಗ ತೆಗಿತಾ ಇದ್ದೀನಿ. ಈ ಕಲರ್ ಬಂದಾಗ ತೆಗಿಬೇಕಾಗುತ್ತೆ. ಇವಾಗ ತೆಗಿತಾ ಇದ್ದೀನಿ ಇದನ್ನು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.